ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ಟಾಪಿಕ್ ನಿಮಗೆ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ನಮ್ಮ ಟ್ರಿಪ್ನ ಎಕ್ಸ್ಪೆನ್ಸಸ್ ಹಾಗೆ ಹೇಗೆ ನಾವು ಪ್ಲ್ಯಾನ್ ಮಾಡಿದ್ವಿ ಪ್ರತಿಯೊಂದನ್ನು ಇಲ್ಲೇ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ, ಐ ಮೀನ್ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಯಾವ ವಿಡಿಯೋಗಳು ಮಿಸ್ ಮಾಡೋ ಚಾನ್ಸಸ್ ಇರಲ್ಲ, ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ತಡ ಮಾಡದೆ ಬನ್ನಿ, ನಾವು ವಿಡಿಯೋಗೆ ಹೋಗೋಣ. ಸೊ ನಾವು ಟ್ರಿಪ್ಪನ್ನ ಹೇಗೆ ಇಂಡಿವಿಜುವಲಾಗಿ ಹೋದ್ವ ಇಲ್ಲ ಯಾವ್ದಾದ್ರು ಟೂರಿಸ್ಟ್ ಗೈಡ್ ಮೂಲಕ ಹೋದ್ವ, ಟೂರ್ ಪ್ಯಾಕೇಜ್ ತೊಗೊಂಡು ಹೋದ್ವ ಅಂತ ಕೇಳಿದ್ರೆ, ಎಸ್, ಮೊದಲನೇ ಕ್ವಶನ್ಗೆ ಆನ್ಸರ್ ಇದು ಪ್ಯಾಕೇಜ್ ಟೂರ್ ಆಗಿತ್ತು. ಸೊ ನಾವು ಹೋಗಿದ್ದಂಥ ಟೂರ್ ಗೈಡ್ ಅಥವಾ ಟೂರಿಸ್ಟ್ ಯಾವುದಂದರೆ ಎ ಸ್ಟಾರ್ ಅಂತ, ಎ ಸ್ಟಾರ್ ಟೂರ್ಸ್ ಅಂತ ಹಾಕಿದರೆ ನಿಮಗೆ ಸಿಗುತ್ತೆ ಗೂಗಲ್ನಲ್ಲಿ, ಎ ಸ್ಟಾರ್ ಟೂರ್ ಡಾಟ್ ಕಾಮ್ ಅಂತ. ಇದು ಚೆನ್ನೈಯಲ್ಲಿ ಇರ್ತಕ್ಕಂಥ ಒಂದು ಏಜೆನ್ಸಿ, ಟೂರ್ ಏಜೆನ್ಸಿ. ಇಲ್ಲಿ ಇದು 2009 ಇದೆ ಈ ಏಜೆನ್ಸಿ. 50 ಡೆಸ್ಟಿನೇಷನ್ ಇದೆ ಅವರಲ್ಲಿ. ನಾವು ಆ್ಯಕ್ಚುಲಿ ಕಂಬೈನ್ ಮಾಡಿ ಹೋಗಿದ್ದು ಸಿಂಗಾಪುರ್ ಆ್ಯಂಡ್ ಮಲೇಷ್ಯಾ ಅಂತ. ನೀವು ಸಿಂಗಾಪುರ್ ಬರೀ ಹೋಗ್ತೀರಾ ಅಂದರೆ ಸಿಂಗಾಪುರ್ ಕೂಡ ಹೋಗ್ಬೋದು. ಆ್ಯಂಡ್ ಬೆಸ್ಟ್ ಸೀಸನ್ ಕ್ರಿಸ್ಮಸ್ ಈಸ್ ದ ಬೆಸ್ಟ್ ಸೀಸನ್, ಯಾಕೆಂದರೆ ಈ ಕಲರ್ಫುಲ್ ಆಗಿರುತ್ತೆ ನೋಡಲಿಕ್ಕೆ, ಬಟ್ ಸ್ವಲ್ಪ ಕ್ರೌಡೆಡ್ ಇರುತ್ತೆ ಖಂಡಿತವಾಗ್ಲೂ ಕ್ರಿಸ್ಮಸ್ ಸೀಸನಲ್ಲಿ. ಆಫ್ ಸೀಸನಲ್ಲಿ ಕೂಡ ನೀವು ಹೋಗ್ಬೋದು, ಅಂದರೆ ತುಂಬ ಬಿಸಿಲಿಲ್ಲದೆ ಸಿಂಗಾಪುರ್ ಮಲೇಷ್ಯಾ ಎರಡೂ ಇವಾಗ ಸ್ವಲ್ಪ ಆರಾಮಾಗಿತ್ತು. ಡಿಸೆಂಬರ್ ಮಂತಲ್ಲೆಲ್ಲ ತುಂಬ ಚಳಿ ಅಂತ ಏನಿಲ್ಲ, ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಸೀಸನ್ ಅಂತಲೇ ಹೇಳ್ಬೋದು, ಕಮ್ಮಿ ಬಿಸಿಲಿರೋದ್ರಿಂದ. ಬಟ್ ನಿಮಗೆ ಕ್ರೌಡ್ ಜಾಸ್ತಿ ಇರುತ್ತೆ ಅಂದರೆ ನೀವು ಬೇರೆ ಮಂತ್ಸಲ್ಲಿ ಕೂಡ ನೀವು ಟ್ರಾವೆಲ್ ಮಾಡ್ಬೋದು, ಲೈಕ್ ಅಕ್ಟೋಬರ್ ಆ ರೀತಿ ಮಂತಲ್ಲಿ ಕೂಡ ನೀವು ಟ್ರಾವೆಲ್ ಮಾಡ್ಬೋದು. ಪ್ಯಾಕೇಜ್ ಎಷ್ಟಿತ್ತು ಟೂರ್ನ ಅಂದರೆ 1,90,000 ಆಗಿತ್ತು. ಬಿಕಾಸ್ ಇದು ಎರಡು ಸಪ್ರೇಟ್ ದೇಶದ ವೀಸಾ ತೊಗೊಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಪ್ಯಾಕೇಜ್ ಜಾಸ್ತಿನೇ ಆಗುತ್ತೆ. ನೀವು ಬರೀ ಸಿಂಗಾಪುರ್ ಪ್ಯಾಕೇಜ್ 5 ಅಂತ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸಿ, ನಮಗೆ ಎರಡು ದೇಶ ನೋಡಬೇಕಿತ್ತು ಅನ್ನೋದಕ್ಕಿಂತ ಏನಂದರೆ ನಾವು ಇನ್ನೊಂದು ಸರಿ ಕೂಡ ಸಿಂಗಾಪುರ್ ಹೋಗ್ಬೋದು. ಇದು ಪ್ಯಾಕೇಜ್ನಲ್ಲಿ ಹೋಗಿದ್ದರಿಂದ ಒಂದು ಡಿಸಡ್ವಾಂಟೇಜ್, ತುಂಬ ಪ್ಲೇಸಸ್, ಐ ಮೀನು ಕೆಲವೊಂದು ಮೇನ್ ಪ್ಲೇಸಸ್ ಸಿಂಗಾಪುರಲ್ಲಿ ನೋಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಈ ಕಂಬೈನ್ಡ್ ಪ್ಯಾಕೇಜ್ನ ಯಾರಿಗೂ ನಾನು ಸಜೆಸ್ಟ್ ಕೊಡೋದಿಲ್ಲ. ಸೊ ನೀವು ಬರೀ ಒಂದು ದೇಶ ಕರೆಕ್ಟಾಗಿ ನೋಡ್ಬೇಕು ಸಿಂಗಾಪುರ್ನ ಅಂದರೆ ಕಂಪ್ಲೀಟ್ ಸಿಂಗಾಪುರ್ ಅಂತಲೇ ಹೋಗಿ 5 ಪ್ಯಾಕೇಜ್ ತೊಗೊಂಡು. ಸೊ ಅದು ತುಂಬ ಚೆನ್ನಾಗಿರುತ್ತೆ ನಮಗೆ, ಬಿಕಾಸ್ ನೀಟಾಗಿ ನೀವೆಲ್ಲದನ್ನು ನೋಡ್ಕೊಂಡು ಬರ್ಬೋದು. ಮತ್ತೊಮ್ಮೆ ನಾವು ಯಾವತ್ತೂ ಸಿಂಗಾಪುರ್ ಹೋಗಲ್ಲ, ಒಂದೇ ಸರಿ ಹೋಗೋದು ಅನ್ನೋರು ಈ ರೀತಿ ಒಂದೇ ಪ್ಯಾಕೇಜ್ ತೊಗೊಂಡು ಹೋಗಿ. ಪ ನಾವು ಇನ್ನೊಂದ್ಸರಿ ಹೋಗೋ ಚಾನ್ಸಸ್ ಇದೆ, ನನಗೆ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಸೊ ನಾವು ಇನ್ನು ಮುಂದೆ ಕೂಡ ಯಾವಾಗಲೂ ನನ್ನ ಮಗಳು ದೊಡ್ಡವಳಾದ್ಮೇಲೆ ಅಥವಾ ಯಾವಾಗಲೂ ಒಮ್ಮೆ ಹೋಗ್ಬೋದು ನಾವು ಸಿಂಗಾಪುರಿಗೆ, ಹಾಗಾಗಿ ನಮಗೆ ಪ್ರಾಬ್ಲಮ್ ಇಲ್ಲ. ನಾನು ಇನ್ನೊಂದ್ಸರಿ ಹೋಗೋದ್ರಿಂದ ನೋಡದೇ ಇರತಕ್ಕಂಥ ಪ್ಲೇಸ್ಗಳನ್ನ ಮತ್ತೊಮ್ಮೆ ನಾನು ನೋಡ್ಕೊಬೋದು. ಬಟ್ ಲೈಫಲ್ಲಿ ಒನ್ ಟೈಮ್ ಹೋಗ್ತೀವಿ ಅನ್ನೋರಿಗೆ ಬರೀ ಸಿಂಗಾಪುರ್ ಪ್ಯಾಕೇಜ್ನ ನಾನು ಸಜೆಸ್ಟ್ ಮಾಡ್ತೀನಿ ಆ ರೀತಿ ತೊಗೊಂಡೋಗಿ. ನಿಮಗೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಪ್ಯಾಕೇಜಲ್ಲಿ, ಬಿಕಾಸ್ ಈ ಎರಡು ವೀಸಾ ಇರಲ್ಲ, ಒಂದೇ ವೀಸಾ, ಈಸಿಯಾಗಿ ಹೋಗ್ಬಿಡ್ಬೋದು ಕೂಡ ನೀವು. ಹಂಗೆ ಇಂಡಿಯನ್ ಲಿಟಲ್ ಇಂಡಿಯಾ ಅಂತ ಒಂದು ಮೇನ್ ಏರಿಯಾ ಇದೆ. ಸೊ ನಿಮಗೆ ಇಂಡಿಯನ್ ಫುಡ್ಸ್ ಎಲ್ಲ ಅಲ್ಲಿ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ. ಬೇರೆ ಡಿಶಸ್ನೆಲ್ಲ ಟ್ರೈ ಮಾಡ್ತೀವಿ ಅನ್ನೋರಿಗೆ ಟ್ರೈ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಮೋಸ್ಟ್ ಪ್ರಾಬಬ್ಲಿ ವೆಜಿಟೇರಿಯನ್ಸ್ ಇರ್ತೀವಿ ಅನ್ನೋರು ವೆಜ್ ಡಿಶಸ್ ಇಷ್ಟ ಆಗುತ್ತೆ. ನಾನ್ ವೆಜ್ಜಲ್ಲಿ ತುಂಬ ನಾನ್ ವೆಜ್ ಇಷ್ಟಪಟ್ಟು ಟ್ರೈ ಮಾಡ್ತಾರೆ ಎಲ್ಲ ಥರದ್ದು ಅನ್ನೋರು ತಿನ್ಬೋದು. ಬಟ್ ನನಗೆ ಟೋಟಲಿ ಯಾವ ಡಿಶಸ್ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಿಕಾಸ್ ಸ್ವೀಟ್ ಸ್ವೀಟ್ ಆಗಿರುತ್ತೆ ಆ ಡಿಶಸ್ ಎಲ್ಲ. ನನಗೆ ನಮ್ಮ ಇಂಡಿಯನ್ ಸ್ಪೈಸಸ್ ಡಿಶಸ್ಸೇ ತುಂಬ ಇಷ್ಟ ಆಗೋದು, ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ಅಂತ ಇದ್ದವರು ಟೇಸ್ಟ್ ಮಾಡ್ಬೋದು ಫುಡ್ ಹ್ಯಾಬಿಟ್ಸ್ ಎಲ್ಲ. ಆ್ಯಂಡ್ ಸಿಂಗಾಪುರಲ್ಲಿ ಮೇನ್ಲಿ ನೀವು ಮಿಸ್ ಮಾಡದೆ ನೋಡಬೇಕಾಗಿರ್ತಕ್ಕಂಥದ್ದು ಸ್ಯಾಂಟೋಸಾ ಆ್ಯಂಡ್ ಸಿಂಗಾಪುರ್ ದ ಲಯನ್ ಮರ್ಮೇಡ್ ಆ್ಯಂಡ್ ನಾನು ನೋಡಿದಂಥ ಒಂದು ರೈನ್ ಫಾರೆಸ್ಟ್ ಇರ್ಬೋದು, ಅದು ತುಂಬ ಚೆನ್ನಾಗಿದೆ. ಫ್ಲವರ್ ಡೋಮ್ ಕೂಡ ಚೆನ್ನಾಗಿದೆ, ಹಾಗೆ ದ ವಿಂಗ್ಸ್ ಆಫ್ ಫ್ಲೈ ಲೈಟ್ ಶೋ ದಟ್ ಅದನ್ನು ಕೂಡ ಮಿಸ್ ಮಾಡೋದು ಬೇಡ. ಹಾಗೆ ಒಂದು ಬರ್ಡ್ ಪಾರ್ಕ್ ಇದೆ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ತುಂಬ ಒಳ್ಳೆ, ತುಂಬ ಫೇಮಸ್ ಆದಂಥದ್ದು, ನಾನು ನೋಡಲಿಕ್ಕಾಗಿಲ್ಲ ಆ ಬರ್ಡ್ ಪಾರ್ಕ್, ಅದನ್ನು ನೋಡಲೇಬೇಕು ನೀವು ಸಿಂಗಾಪುರಲ್ಲಿ. ಅದನ್ನು ಬಿಟ್ಟರೆ ಲಿಟಲ್ ಇಂಡಿಯಾ ವಿಸಿಟ್ ಮಾಡಿ, ಲಿಟಲ್ ಇಂಡಿಯಾ ನಿಮಗೆ ಒಂದು ಇಂಡಿಯಾ ಫೀಲಿಂಗ್ ಕೊಡುತ್ತೆ ಖಂಡಿತವಾಗ್ಲೂ. ಸ್ಯಾಂಟೋಸಾಲಿ ನೀವು ಪ್ರತಿಯೊಂದು ತುಂಬ ಇದೆ, ಡಿಸ್ನಿ ವರ್ಲ್ಡ್ ಇರ್ಬೋದು, ಯೂನಿವರ್ಸಲ್ ಇರ್ಬೋದು, ಫಿಶ್ ಅಕ್ವೇರಿಯಂ, ನಾವು ಹೋಗಿದಂಥ ಅಕ್ವೇರಿಯಂ ಇರ್ಬೋದು,
ಅಕ್ವೇರಿಯಂ ನೀವು ಇಂಡಿಯಲ್ಲಿ ಕೂಡ ನೋಡ್ಬೋದು, ಬಟ್ ಡಿಸ್ನಿ ವರ್ಲ್ಡ್, ಯೂನಿವರ್ಸಲ್ ಇದನ್ನು ನೋಡಿ, ಬಿಕಾಸ್ ಅದು ನಮಗೆ ಇಲ್ಲಿಲ್ಲ, ಅಲ್ಲಿನೇ ನೋಡಲಿಕ್ಕಾಗತ್ತೆ ನೋಡಿದ ಕಡೆ ಹೋಗಿದ ಕಡೆ. ಹಾಗಾಗಿ ಅದನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಇದು ಮೇನ್ ಸಿಂಗಾಪುರಲ್ಲಿ ನೀವು ನೋಡಬೇಕಾಗಿದ್ದಂಥ ಪ್ಲೇಸಸ್. ಇನ್ನು ಮಲೇಷ್ಯಾಗೆ ಹೋದರೆ, ಮಲೇಷ್ಯಾ ನಮಗೆ ಇಂಡಿಯನ್ ಸಿಂಗಾಪುರ್ಗಿಂತ ಕರೆನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ನೀವು ಸಿಂಗಾಪುರ್ ಟು ಮಲೇಷ್ಯಾ ನಾವು ಆನ್ ದ ವೇ ರೋಡ್ ಹೋದ್ವಿ, ಬಟ್ ಫ್ಲೈಟಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಫ್ಲೈಟ್ ಏರ್ಪೋರ್ಟಿಂದ ಮಲೇಷ್ಯಾ ಸಿಟಿ ಕುಲಾಲಂಪುರ್ಗೆ ನೀವು ಹೋಗ್ತೀರಾ ಅಂದಾಗ ಆಲ್ಮೋಸ್ಟ್ 1.5 hours ಆಗುತ್ತೆ. ಬಸ್ಸಲ್ಲಿ ತುಂಬ ಲೆಂತಿ ಅನ್ಸುತ್ತೆ, ಬೇಗ ಹೋಗ್ತಾರೆ ಬಸ್, ಬಟ್ ಇಮಿಗ್ರೇಷನ್ಗೆ 2-3 ಸ್ಟಾಪ್ ಕೊಡಬೇಕಾಗತ್ತೆ. ಸೊ ದಟ್ ಏನಂದರೆ, ನಿಮಗೆ ಏರ್ಪೋರ್ಟಲ್ಲಿ 5 hours ಆಗೇ ಆಗುತ್ತೆ ಚೆಕ್ ಇನ್, ಇಮಿಗ್ರೇಷನ್ ಎಲ್ಲ ನೋಡಿ. ಇದು ಬಸ್ಸಲ್ಲಿ ಹೋದರೂ ಕೂಡ 6 hours ಆಗುತ್ತೆ. ಸೊ ನೀವು ಬಸ್ ಜರ್ನಿ ಎಂಜಾಯ್ ಮಾಡಬೇಕು ಅನ್ನೋರು ಬಸ್ಸಲ್ಲಿ ಹೋಗ್ಬೋದು. ಅದನ್ನು ಬಿಟ್ಟರೆ ಮಲೇಷ್ಯಲ್ಲಿ ನಾನು ಹೇಳ್ದಂಗೆ ನೋಡಲೇಬೇಕಾದ ಪ್ಲೇಸಸ್, ಟ್ವಿನ್ ಟವರ್, ಮಲೇಷ್ಯನ್ ಟವರ್, ಚೈನಾ ಟೌನ್, ಹಾಗೆ ಮಲೇಷ್ಯನ್ ಬಟರ್ಫ್ಲೈ ಪಾರ್ಕ್, ನೀವು ನೇಚರ್ ಲವರ್ಸ್ ಕ್ಯಾನ್ ವಿಸಿಟ್ ಬಟರ್ಫ್ಲೈ ಪಾರ್ಕ್. ಅಲ್ಲಿ ಕೂಡ ಒಂದು ಬರ್ಡ್ ಪಾರ್ಕ್ ಇದೆ, ಅದನ್ನು ಕೂಡ ಹೋಗ್ಬೋದು. ನೀವು ಸಿಂಗಾಪುರಲ್ಲಿ ಬರ್ಡ್ ಪಾರ್ಕ್ ನೋಡಿದರೆ ಮಲೇಷ್ಯಾದನ್ನ ಸ್ಕಿಪ್ ಮಾಡ್ಬೋದು. ಹಾಗೆ ಮಲೇಷ್ಯನ್ ಪ್ಯಾಲೇಸ್, ಮಲೇಷ್ಯನ್ ಸೋಲ್ಜರ್ ಪ್ಲೇಸ್ ಇದೆ, ನಾನು ತೋರಿಸಿದ್ದಂಥ ಸೋಲ್ಜರ್ ಪ್ಲೇಸ್, ಅದು ಮಾಲ್ಸ್ ತುಂಬಾ ಮಾಲ್ಸ್ ಇದೆ, ಅದನ್ನು ವಿಸಿಟ್ ಮಾಡಿ. ಅದನ್ನು ಬಿಟ್ಟರೆ ಮಲೇಷ್ಯಾಲಿ ಪುಟ್ರಾಜಯ ಏನಿದೆ, ಒಂದು ದೊಡ್ಡ ಮಾಸ್ಕ್, ಅದನ್ನು ಮಿಸ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಅದನ್ನು ವ್ಯೂ ಎಲ್ಲ. ಅದನ್ನು ಬಿಟ್ಟರೆ ಮಲೇಂಡ ಬತು ಕೇವ್ಸ್, ಬತು ಕೇವ್ಸ್ ಆ್ಯಂಡ್ ಜಂಟಿಂಗ್ ಲೈಸ್ ಐಲ್ಯಾಂಡ್ನ ಯಾರೂ ಮಿಸ್ಸೇ ಮಾಡಬೇಡಿ ಮಲೇಷ್ಯಾದಲ್ಲಿ ಹೋದರೆ. ಅಂದರೆ ಇದು ತುಂಬಾ ಫೇಮಸ್, ಬತು ಕೇವ್ಸ್ ಆ್ಯಂಡ್ ಜಂಟಿಂಗ್ ಐಲ್ಯಾಂಡ್. ಸೊ ಎಷ್ಟೇ ಯಾವ ಪ್ಲೇಸ್ ನೀವು ನೋಡಲಿಲ್ಲ ಅಂದರೂ ಇದರದನ್ನು ನೋಡ್ಕೊಳ್ಳಿ ಖಂಡಿತವಾಗ್ಲೂ. ತುಂಬ ಡಿಫ್ರೆಂಟ್ ಆದಂಥ ಒಂದು ಪ್ಲೇಸ್, ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಎರಡೂ ಕೂಡ. ಹಾಗಾಗಿ ಸೊ ಇದು ಮಲೇಷ್ಯಾ ಬಗ್ಗೆ ನಾನು ಹೇಳಿದ್ದಾಗಿದ್ರೆ. ಆ್ಯಂಡ್ ಹಾಗೆ G2G ಆ್ಯನಿಮಲ್ ಪಾರ್ಕ್ ಏನು ಹೇಳಿದೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ, ಅದು ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ನೇ ಕೊಡುತ್ತೆ. ಅಂದರೆ ಈಗೆಲ್ಲ ಸಿಟೀಲಿ ಬೆಳೆದಿರ್ತಾರೆ, ಆಡುಗಳಿಗೆ ತಿನ್ನಿಸೋದಾಗಲಿ ಇದೆಲ್ಲ ನೋಡೇ ಇರೋಲ್ಲ ಮಕ್ಕಳು. ನಾವು ನೋಡಿದ್ದೀವಿ ಬಟ್ ಮಕ್ಕಳು ನೋಡೋಕ್ಕಾಗಲ್ಲ. ಅಂಥ ಹಳ್ಳಿ ಲೈಫ್ ನೋಡದೇ ಇರ್ತಕ್ಕಂಥ ಮಕ್ಕಳಿಗೆ ಈ ಆ್ಯನಿಮಲ್ ಪಾರ್ಕ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ಸೊ ಇದು ಮಲೇಷ್ಯಾ ಬಗ್ಗೆ. ಇನ್ನೂ ಟ್ರಿಪ್ಪಿಗೆ ಹೋಗ್ತಾ ಮಸ್ಟ್ ಕ್ಯಾರಿ ಥಿಂಗ್ಸ್ ಅಂದರೆ, ನೀವು ಅದು ಚಳಿ ಇದೆಯೋ ಇಲ್ವೋ, 20-21 degrees ಇರುತ್ತೆ ಸಿಂಗಾಪುರಲ್ಲಿ ನೈಟಲ್ಲೆಲ್ಲ. ಸೊ ಸ್ವಲ್ಪ ಚಳಿ ಆಗುತ್ತೆ ಲೈಟಾಗಿ, ನಾನು ಹೋಗಿತ್ತು ಡಿಸೆಂಬರಲ್ಲಿ ಆಗಿದ್ದರಿಂದ. ಜಾಕೆಟ್ ಒಂದು ತೊಗೊಂಡೋಗಿ ಆ್ಯಂಡ್ ಮೇನ್ ಮೆಡಿಸಿನ್ಸ್ನ ಕ್ಯಾರಿ ಮಾಡಿ ಹೋಗ್ತಾ, ಆ್ಯಂಡ್ ನಿಮ್ಮ ಪಾಸ್ಪೋರ್ಟ್, ವೀಸಾ ಎಲ್ಲ ನೀಟಾಗಿ ಇಟ್ಕೋಬೇಕಾಗತ್ತೆ. ಒಂದು ಅದಕ್ಕೆ ಅಂತ ಒಂದು ಪೌಚ್ ಇಟ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಳ್ಳಿ. ಅದನ್ನು ಬಿಟ್ಟರೆ ಮಕ್ಕಳ ಜೊತೆ ಇರೋರಿಗೆ ಎಕ್ಸ್ಟ್ರಾ ಒಂದು ಜೊತೆ ಪೇರ್, ಮಕ್ಕಳಿಗೆ ಅಂತ ಒಂದೆರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಳ್ಳಿ. ದೊಡ್ಡವರಾದ್ರೆ ನಾವು ಕೂಡ ಒಂದು ಜೊತೆನಾದ್ರೂ ಎಕ್ಸ್ಟ್ರಾ ಪೇರ್ ಅಥವಾ ಎರಡು ಜೊತೆ ಎಕ್ಸ್ಟ್ರಾ ಪೇರ್ ಇಟ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ನಾವು ನಮ್ಮ ಮಗುನ ನಾವೇ ಇಟ್ಕೊಬೇಕಾದ್ರೆ ಅದು ನಮ್ಮ ಮೇಲೆ ವಾಮಿಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ಸುಸ್ಸು ಆಯಿತು ಅಂದರೂ ಕೂಡ ವಿ ನೀಡ್ ಟು ಚೇಂಜ್ ಇಟ್, ಇಲ್ಲ ನಾವೇ ಊಟ ಚೆಲ್ಕೊಂಡ್ವಿ ಅಂದ್ರೂ ಕೂಡ ಒಂದು ಜೊತೆ ಎಕ್ಸ್ಟ್ರಾ ಪೇರ್ನ ಇಟ್ಕೊಂಡು ಹೋಗಿ ಎಲ್ಲಿ ಹೋದ್ರೂ. ಸೊ ಅಷ್ಟೇ ಮೇನ್ ಥಿಂಗ್ಸ್, ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಇದು ಮಲೇಷ್ಯಾ ಟ್ರಿಪ್ ಪ್ಯಾಕೇಜ್ನ ಡೀಟೇಲ್ಸ್. ನಾನು ಹೇಳ್ದಂಗೆ A-Star ಟೂರ್ನ ನೀವು ವಿಸಿಟ್ ಮಾಡ್ಬೋದು ಪ್ಯಾಕೇಜ್ ಹೋದರೆ. ಸೊ ಇಂಡಿವಿಜುವಲಿ ನಾವು ಹೋಗ್ತೀವಿ ಅನ್ನೋರು ಕೂಡ ಇಂಡಿವಿಜುವಲಿ ನೀವೇ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗ್ಬೋದು, ದಟ್ ಈಸ್ ಆಲ್ಸೋ ಗುಡ್ ಆಪ್ಷನ್. ನಿಮಗೆ ಯಾರೋ ರಿಲೇಷನ್ಸ್ ಫ್ರೆಂಡ್ಸ್ ಇತ್ತು ಅಂದರೆ ಪ್ಯಾಕೇಜ್ ಹೋಗದೆ ನೀವು ಇಂಡಿವಿಜುವಲಿನೇ ಪ್ಲ್ಯಾನ್ ಮಾಡಿ. ಸೊ ನಿಮಗೆ ಒಂದು ಅವ್ರ ಫ್ರೆಂಡ್ ಗೈಡ್ ಮಾಡ್ತಾರೆ ನೀಟಾಗಿ ಯಾವ್ಯಾವ ಮೇನ್ ಪ್ಲೇಸಸ್ ಇರುತ್ತೆ ನೋಡಬೇಕು ಅಂತ. ಸೊ ಪ್ಯಾಕೇಜಲ್ಲಿ ಹೋದರೆ ಅವರು ತೋರಿಸಿದ್ದನ್ನೇ ನಾವು ನೋಡಬೇಕಾಗತ್ತೆ. ಸೊ ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಪ್ಯಾಕೇಜಲ್ಲಿ ಹೋಗೋರಿಗೆ. ಬಟ್ ಓಕೆ, ಎರಡು ನನಗೆ ಯಾರೂ ಇಲ್ಲ ಪ್ಯಾಕೇಜೇ ಹೋಗ್ತೀನಿ ನಂಗೆ ಗೊತ್ತಿಲ್ಲ ಮಾಡೋಕ್ಕೆಲ್ಲ ಅಷ್ಟು ಅನ್ನೋರು ಪ್ಯಾಕೇಜಲ್ಲಿ ಹೋಗಿ, ಬಟ್ ಸಿಂಗಲ್ ಸಿಂಗಲ್ ಪ್ಯಾಕೇಜ್ ತೊಗೊಂಡು ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಖರ್ಚಿಗೆ ಅಂತ ಇಂಡಿಯನ್ 50,000 ನಾವು ಡಾಲರಾಗಿ ಎಕ್ಸ್ಚೇಂಜ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಒಂದು 100 ringgit ಏನೋ ಉಳಿದಿರಬೇಕು. ಸೊ 100 ringgit ಇನ್ನೂ ಎಕ್ಸ್ಚೇಂಜ್ ಮಾಡಿಲ್ಲ, ಹಾಗೇ ಇದೆ ನನ್ನ ಹತ್ರ. A-Star2.com ನಾನು ರೆಕಮೆಂಡೇಷನ್ ಅಂತ ಇಲ್ಲಿ ಏನು ಮಾಡ್ತಾ ಇಲ್ಲ, ಪೇಯ್ಡಾಗಿ ಹೇಳ್ತಾ ಇರೋದು. ನನಗೆ ಒಂದು ಬೆಸ್ಟ್ ಅನಿಸಿದ್ದು ಅವ್ರದ್ರಲ್ಲಿ, ಫುಡ್ಗೆ ಅವರೇ ಪೇ ಮಾಡಿದ್ರು. ಲಾಸ್ಟ್ ಟೈಮ್ ನಾವು ಥೈಲ್ಯಾಂಡ್ ಆ್ಯಂಡ್ ಬ್ಯಾಂಕಾಕ್ ಹೋದಾಗ ಫುಡ್ಗೆ ನಾವೇ, ನಾವು ಅವ್ರು ಎಷ್ಟು ತೊಗೊಂಡೋಗಿದ್ವಿ ದುಡ್ಡು, ಆಲ್ಮೋಸ್ಟ್ ಫುಡ್ಡಿಗೆ ದುಡ್ಡು ಕೊಡಬೇಕಾಗಿತ್ತು ನನಗೆ. ಇಲ್ಲಿ ಒಂದು ಫುಡ್ಡಿಗೆ ಅವರೇ ಪೇ ಮಾಡಿದ್ರಿಂದ ನಮಗೆ ಫುಡ್ಡಿಗೆ ಅಂತ ಅಷ್ಟು ಖರ್ಚಾಗಲಿಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್ A-Star ಟೂರಿಂದ ಅಂತ ಹೇಳ್ಬೋದು. ಬಿಕಾಸ್ ನನಗೆ
ಥೈಲ್ಯಾಂಡ್ ಬ್ಯಾಂಕಾಕ್ ಹೋದಾಗ ನಿಜವಾಗ್ಲೂ ಎಷ್ಟು ದುಡ್ಡು ನಾವು ಬರೀ ಊಟಕ್ಕೆ ಅದು ಇಂಡಿಯನ್ ರೆಸ್ಟೋರೆಂಟೇ ಹುಡ್ಕೊಂಡು ಹೋಗ್ತಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ಗೆ ಒಂದು ಬಿರಿಯಾನಿ ತೊಗೊಂಡು ಅದ್ರ ಜೊತೆಗೆ ಒಂದು ಮೊಸರು ಕೂಡ ಕೊಡಲ್ಲ ಅವರು, ನಾವೇ ಮೊಸರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ. ಮೊಸರಿಗೆ ಅಂತಲೇ ಆಲ್ಮೋಸ್ಟ್ 200 ಆ ರೀತಿ ನಾವು ಕೊಡ್ತಿದ್ವಿ ದುಡ್ಡನ್ನ. ಇಲ್ಲಿ ನಮಗೆ ಅವರೇ ದುಡ್ಡು ಕೊಟ್ಟಿದ್ದರಿಂದ ನಮಗೆ ಅಷ್ಟು ಊಟಕ್ಕೆ ಅಂತ ದುಡ್ಡು ನಮಗೆ ಆಗಲಿಲ್ಲ. ಒಂದು ನಾವು ಹೊರಗಿನ ದೇಶಕ್ಕೆ ಹೋದಾಗ ನಮ್ಮ ಇಂಡಿಯನ್ ಫುಡ್ ಹುಡುಕಿದಾಗ ಇಂಡಿಯನ್ ಫುಡ್ ಕಾಸ್ಟ್ಲಿ ಇದ್ದೇ ಇರುತ್ತೆ ಸ್ವಲ್ಪ ಆ್ಯಂಡ್, ಬಟ್ ನಮಗೆ ಅನಿವಾರ್ಯ, ನಮಗೆ ಅವ್ರ ಡಿಶಸ್ ಇಷ್ಟ ಆಗಿಲ್ಲ ಅಂದಾಗ ಇಂಡಿಯನ್ ಫುಡ್ನ ತಿನ್ನಬೇಕಾಗತ್ತೆ. ಸೊ ಹಾಗಾಗಿ ನಾವು ಅದನ್ನೇ ಪೇ ಎಷ್ಟೇ ಕಷ್ಟ ಆದರೂ ಕೊಟ್ಟು ತಿಂತಿದ್ವಿ. ಬಟ್ ಇಲ್ಲಿ ನಮಗೆ ಇಂಡಿಯನ್ದೇ ಫುಡ್ ಅವ್ರು ಕೊಡಿಸ್ತಾ ಇದ್ದಿದ್ದು ಬಿಕಾಸ್ ನಮ್ಗೆ ಇಷ್ಟ ಆಗಲ್ಲ ಅಂತ ಅವ್ರಿಗೆ ಗೊತ್ತು ನಮ್ಮ ಟೇಸ್ಟ್. ಅದಕ್ಕೆ ಅವರು ಇಷ್ಟು ದುಡ್ಡು ಮಿನಿಮಮ್ ಅಂತ ಪರ್ ಡೇ ಇಷ್ಟು ಅಂತ ಹೇಳಿ ಕೊಟ್ಬಿಡೋರು. $50 ಇರ್ಬೋದು, 50 ರಿಂಗಿಟ್ ಇರ್ಬೋದು ಕೊಡ್ತಿದ್ರು. ಸೊ ತೊಂದರೆ ಆಗ್ತಿರಲಿಲ್ಲ ಫುಡ್ಡಿಗೆ. ಒಂದೊಂದು ಸರಿ ಎಕ್ಸ್ಟ್ರಾ ನಾವು ಟ್ರೈ ಮಾಡೋಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವರ ಫುಡ್ ಹ್ಯಾಬಿಟ್ನ ಅಂತ ಟ್ರೈ ಮಾಡಿದಾಗ ಮಾತ್ರ ಎಕ್ಸ್ಟ್ರಾ ದುಡ್ಡು ಆಯಿತು. ಅದನ್ನ ಬಿಟ್ಟರೆ ನಮಗೇನು ಎಕ್ಸ್ಟ್ರಾ ಅಷ್ಟು ಲಾಸ್ ಆಗಲಿಲ್ಲ. ಆ ಎಕ್ಸ್ಟ್ರಾ ದುಡ್ಡು ಮಾತ್ರ ನಾವು ಹಾಕ್ಕೊಂಡ್ವಿ ಅಷ್ಟೇ. ಹಾಗಾಗಿ ಫುಡ್ ಎಕ್ಸ್ಪೆನ್ಸಸ್ ಅಂತ ಇಲ್ಲಿ ಏನೂ ಬರಲಿಲ್ಲ. ಮೇನ್ಲಿ ನಾನು ಈ ಸರಿ ಟ್ರಿಪ್ನಲ್ಲಿ ಶಾಪಿಂಗ್ ಅಂತಲೇ ಮಾಡಿದ್ದು. ಚಿಕ್ಕ ಚಿಕ್ಕ ಮೇನ್ ಶಾಪಿಂಗ್ಸ್ ನಾನು ಹೇಳಿದಂಗೆ ಚೈನಾ ಟೌನ್ ಹೋಗಿದ್ದೆ ಶಾಪಿಂಗ್ ಮಲೇಷ್ಯಾ ಅಲ್ಲಿ. ಸೊ ಅಲ್ಲಿ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಶಾಪಿಂಗ್ ಮಾಡಿದ್ವಿ. ಹಾಗೆ ಸಿಂಗಾಪುರಲ್ಲಿ ಮುಸ್ತಫಾ ಸೆಂಟರಲ್ಲಿ ಚಾಕ್ಲೇಟ್ಸ್ ಎಲ್ಲ ಶಾಪಿಂಗ್ ಮಾಡಿದ್ದು. ಸೊ ಇದು ಎರಡು ಮೇನ್ ಶಾಪಿಂಗ್ ನಾನು ಮಾಡಿದ್ದಷ್ಟೇ. ಬೇರೆ ಸ್ಪೆಷಲಾಗಿ ತುಂಬ ದೊಡ್ಡ ಐಟಮ್ ಅಂತ ಎಲ್ಲ ಏನು ಶಾಪಿಂಗ್ ಮಾಡಲಿಲ್ಲ. ಹಾಗಾಗಿ ಅಷ್ಟು ಖರ್ಚಾಗಲಿಲ್ಲ. 50,000 ಸಣ್ಣ ಸಣ್ಣ ಐಟಮ್ ತೊಗೊಂಡೆ, ನಮಗೆ ಬೇಗ ಖರ್ಚಾಯಿತು. ನನ್ನ ಹಸ್ಬೆಂಡ್ ಫ್ರೆಂಡ್ಸಿಗೆ ಅಂತೆಲ್ಲ ಕೆಲವೊಂದು ಐಟಮ್ ತೊಗೊಂಡ್ರು. ಗೊತ್ತಲ್ಲ ಆಫೀಸಲ್ಲಿ ಎಲ್ಲ ತೊಗೊಬೇಕು, ಡ್ಯೂಟಿ ಫ್ರೀ ಇರುತ್ತೆ, ಡ್ಯೂಟಿ ಫ್ರೀಲಿ ಹೋದರೆ ಡ್ರಿಂಕ್ಸ್ ಕೇಳ್ತಾರೆ. ಸೊ ಈ ಥರ ಐಟಮ್ಗೆ ಜಾಸ್ತಿ ಖರ್ಚಾಗಿದ್ದು. ಅಷ್ಟು ಬಿಟ್ಟರೆ ಸಣ್ಣ ಸಣ್ಣ ಐಟಮ್ಗೆ ಅಷ್ಟು ಖರ್ಚಾಗಿಲ್ಲ. ನೀವು ಹಾಟ್ ಡ್ರಿಂಕ್ಸ್ ಎಲ್ಲ ತೊಗೊಳೋದಿಲ್ಲ, ಬರೀ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ತೀನಿ ಅಂದರೆ 20-30,000 ಕೂಡ ನೀವು ತೊಗೊಂಡೋದ್ರೆ ಸಾಕು. ಜಾಸ್ತಿ ಏನು ಬೇಡ ನಮಗೆ ಅಷ್ಟು ಖರ್ಚು. ಬರೀ ಚಾಕ್ಲೇಟ್ಸ್ ಈ ರೀತಿ ಸಣ್ಣ ಪುಟ್ಟ ಐಟಮ್ ಶಾಪಿಂಗ್ ಅಂದರೆ 20-30 ಇಂಡಿಯನ್ ದುಡ್ಡನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. 20-30,000 ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರೆ ಸಾಕಾಗತ್ತೆ ನಿಮಗೆ ಖಂಡಿತವಾಗ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಮಾಡಿದ ಉದ್ದೇಶ ಎಷ್ಟೊಂದು ಜನ ನನಗೆ ಕೇಳ್ತಿದ್ರು ಹೇಗಿತ್ತು ಪ್ಯಾಕೇಜ್ ಹೇಗಿತ್ತು ಎಲ್ಲ ಹೇಳು ಅಂತ. ಸೊ ಹಾಗಾಗಿ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ನೋಡಿ, ಏನು ಇನ್ಫಾರ್ಮೇಷನ್ ಅದು ನಾನು ಕೊಟ್ಟಿದ್ದೀನಿ. ಇನ್ನೂ ನಾನೇನೋ ಮಿಸ್ ಮಾಡಿದರೆ ಕಮೆಂಟ್ನಲ್ಲಿ ಕೇಳಿ ತಿಳಿಸ್ತೀನಿ ಅಂತ ಹೇಳ್ತಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.